ನಾಟಕದ ಸಂದರ್ಭದಲ್ಲಿ ಅಂದರೆ ವಿಶೇಷವಾಗಿ ರಂಗಭೂಮಿಯಲ್ಲಿ ನಿರ್ದೇಶಕನ ಪಾತ್ರ ಬಹಳ ಮುಖ್ಯವಾದದ್ದು. ನಿರ್ದೇಶಕ ಮತ್ತು ನಿರ್ದೇಶನ ಎನ್ನುವ ಪರಿಕಲ್ಪನೆಗಳೇ ಕನ್ನಡ ರಂಗಭೂಮಿಗೆ ಬಂದದ್ದು ಕನ್ನಡ ರಂಗಭೂಮಿ ಆಧುನೀಕರಣಗೊಂಡ ಮೇಲೆ. ಅದಕ್ಕಿಂತ ಮೊದಲು ಏನಾಗ್ತಿತ್ತು ಅಂದರೆ ರಂಗಭೂಮಿ ನಟನೆ ಆಳ್ತಾ ಇದ್ದ. ಆದರೆ ಆಧುನಿಕತೆ ಬಂದ ಮೇಲೆ ನಿರ್ದೇಶಕ ಮುಖ್ಯನಾದ, ನಟ ಹಿಂದೆ ನಿಂತ. ಅಂದರೆ ನಾವು ಅರ್ಥ ಮಾಡ್ಕೋಬೇಕಾದದ್ದು, ಇಂದಿಗೂ ರಂಗಭೂಮಿ ಎನ್ನುವುದು ನಟನ ಮಾಧ್ಯಮವೇ ಹೌದಾದರೂ ಕೂಡ ಅದರಲ್ಲಿ ನಿರ್ದೇಶನ ಅನ್ನುವಂಥ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯನ್ನು ವಿನ್ಯಾಸಗೊಳಿಸುವಂಥ ನಿರ್ದೇಶಕ ಮುಖ್ಯನಾದವನು ಎನ್ನುವುದು. ಹಾಗಾದರೆ ನಿರ್ದೇಶನ ಅಂದರೆ ಏನು? ಈ ಪ್ರಶ್ನೆಯನ್ನು ನಾವು ಪರಿಶೀಲಿಸಿಕೊಳ್ಬೇಕಾಗ್ತದೆ. ನಿರ್ದೇಶನ ಅನ್ನುವಂಥ ಶಬ್ದದ ಅರ್ಥವನ್ನೇ ಗಮನಿಸಿದರೆ ಗೊತ್ತಾಗ್ತದೆ, ಆ ಇಡೀ ಕ್ರಿಯೆಗೆ, ಅಭಿನಯದ ಕ್ರಿಯೆಗೆ, ಅಥವಾ ಅದಕ್ಕೂ ವಿಸ್ತಾರವಾಗಿ ಹೇಳೋದಾದರೆ ಒಂದು ಸೃಷ್ಟಿ ಕ್ರಿಯೆಗೆ. ಇಲ್ಲಿಯ ಸೃಷ್ಟಿ ದೃಶ್ಯ ಮತ್ತು ಶ್ರವ್ಯದ ಸೃಷ್ಟಿ, ಇವೆರಡರ ಒಂದು ಸಂಯೋಜಿತ ಸೃಷ್ಟಿ. ಈ ಸೃಷ್ಟಿಗೆ ಒಂದು ದಿಕ್ಕನ್ನು ಒದಗಿಸಿಕೊಡುವ ಕೆಲಸವನ್ನು ಒಬ್ಬ ನಿರ್ದೇಶಕ ಮಾಡ್ತಾನೆ. ಅದರಿಂದ ನಾವು ನಿರ್ದೇಶನ ಅಂತ ಕರೀಬೇಕಾಗ್ತದೆ. ಅಂದರೆ ಒಬ್ಬ ನಿರ್ದೇಶಕ ಏನನ್ನು ಮಾಡಬೇಕಾಗ್ತದೆ ಅಂತಂದರೆ, ಮೂಲ ಪಠ್ಯದ ಪಠ್ಯಕ್ಕೂ ರಂಗಪಠ್ಯಕ್ಕೂ ಒಂದು ಸಂಬಂಧವನ್ನು ಕಲ್ಪಿಸಿಕೊಳ್ಳುವ ಮತ್ತು ಆ ಸಂಬಂಧವನ್ನು ರಂಗ ಚಟುವಟಿಕೆಯಲ್ಲಿ, ಆ ಪ್ರದರ್ಶನದ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವ ಎಲ್ಲರಿಗೂ ಪರಿಚಯ ಮಾಡಿಕೊಡುವ, ಅರ್ಥೈಸುವ ಕೆಲಸವನ್ನು ಮಾಡಬೇಕಾಗ್ತದೆ. ಇದು ಯಾಕೆ ಬಹಳ ಮುಖ್ಯ ಆಗ್ತದೆ ಅಂತಂದರೆ, ರಂಗಭೂಮಿಯನ್ನು ಕುರಿತಾಗಿ ನಾವು ಮಾತನಾಡುವಾಗ ನಾಟಕ ಒಂದು ಕೂಡಲೇ ಇದೊಂದು ಸಮೂಹ ಸೃಷ್ಟಿ ಅಂತ ಕರೀತೇವೆ. ಇದು ಒಬ್ಬನ ಕೆಲಸ ಅಲ್ಲ. ಒಬ್ಬ ಸಾಹಿತಿಯ ಒಂದು ಕೃತಿಯನ್ನು ಬರೆದ ಅದಲ್ಲ ನಾಟಕ ಮಾಡೋದು. ಯಾಕೆ ನಾಟಕ ಮಾಡಬೇಕಾದ್ರೆ ನಟರುಗಳು ಬೇಕು, ನಟರುಗಳಿದ್ದರೆ ಸಾಲೋದಿಲ್ಲ, ಅದಕ್ಕೆ ಮೇಕಪ್ ಮ್ಯಾನ್ಗಳಿರಬೇಕು ಅಥವಾ ಟೆಕ್ನಿಷಿಯನ್ಸ್, ಬೇರೆ ಬೇರೆ ಟೆಕ್ನಿಷಿಯನ್, ಲೈಟ್ ಡಿಸೈನರ್ ಇರ್ಬೋದು, ಕಾಸ್ಟ್ಯೂಮ್ ಡಿಸೈನರ್ ಇರ್ಬೋದು, ಅಕೌಸ್ಟಿಕ್ಸ್ಗೆ ಸಂಬಂಧಿಸಿದ ಎಕ್ಸ್ಪರ್ಟ್ಸ್ಗಳಿರ್ಬೋದು, ಇವರೆಲ್ಲರೂ ಸೇರಿಕೊಂಡು ಒಂದು ಕೃತಿಯನ್ನು ಸೃಷ್ಟಿಗೊಳಿಸ್ತಿರ್ತಾರೆ. ಈ ಕೃತಿಗೆ ಮೂಲಧಾತು ಒಂದು ಸಾಹಿತ್ಯ ಸೃಷ್ಟಿ ಇರುತ್ತೆ. ಆದರೆ ಆ ಸಾಹಿತ್ಯ ಕೃತಿ ಹಾಗೆಯೇ ಸಾಮೂಹಿಕ ಸೃಷ್ಟಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ಓದುಗಳು ಅನೇಕ ಇರ್ತಾರೆ. ಯಾವುದೇ ಒಂದು ಕಾದಂಬರಿಯನ್ನೋ ಕವನವನ್ನು ಬೇರೆ ಸಂದರ್ಭದಲ್ಲೂ ಕೂಡ ನಾವು ಅದರ ಸಾಹಿತ್ಯದ ಕ್ಷೇತ್ರ ತೆಗೆದುಕೊಂಡರೂ ಕೂಡ, ಮಲೆಗಳಲ್ಲಿ ಮದುಮಗಳು ಅಂತ ಒಂದು ಕೃತಿಯನ್ನು ಒಬ್ಬ ಓದುಗ ಓದುವ ರೀತಿಗೂ ಇನ್ನೊಬ್ಬ ಓದುವ ರೀತಿಗೂ ವ್ಯತ್ಯಾಸ ಇರ್ತದೆ. ಅಂದರೆ ಆಯಾ ಓದುಗನಿಗೆ ಅನುಗುಣವಾಗಿ ಅವು ತಮ್ಮ ಒಳಗಿನ ಅಂತಸ್ತತ್ವವನ್ನು ಬಿಟ್ಕೊಳ್ತಾ ಹೋಗ್ತವೆ ಮತ್ತು ಓದುಗ ಬೆಳೀತಾ ಹೋಗ್ತಾನೆ. ಅಲ್ಲಿ ಒಬ್ಬ ಓದುಗ ಮತ್ತು ಒಂದು ಕೃತಿಗೆ ಸಂಬಂಧ ಅಷ್ಟೆ. ಆದರೆ ರಂಗಭೂಮಿಯ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ, ಮೂಲ ಸಾಹಿತ್ಯ ಕೃತಿ ಒಂದೇ ಆಗಿದ್ದರೂ ಕೂಡ ಅದನ್ನು ಓದುವ ಓದುಗರು ಅನೇಕರು. ಇಲ್ಲಿ ಓದುವ ಓದುಗರು ಅಂತಂದರೆ ಅದನ್ನು ಕಟ್ಟೋದಕ್ಕೆ ನಿಂತಿರ್ತಕ್ಕಂಥ ನಟರು, ಟೆಕ್ನಿಷಿಯನ್ಸು ಇತ್ಯಾದಿಗಳು, ಇವರೆಲ್ಲರೂ ಬೇರೆ ಬೇರೆ ಓದುಗರು. ಇವರೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಓದ್ಕೊಳ್ತಿರೋದ್ರಿಂದ ಒಂದು ಪಠ್ಯವನ್ನು ಅವರೆಲ್ಲರೂ ಸೇರಿ ಒಂದು ಪ್ರದರ್ಶನವನ್ನು ಕಟ್ಟಬೇಕಾಗಿರೋದ್ರಿಂದ ಆಗ ಈ ಬೇರೆ ಬೇರೆ ಎಳೆಗಳನ್ನು ಒಂದು ಸೂತ್ರಕ್ಕೆ ತಂದು ಕಟ್ಟುವ ಕೆಲಸವನ್ನು ಒಬ್ಬ ಮಾಡಬೇಕಾಗ್ತದೆ. ಹಾಗಾಗಿಯೇ ನಮ್ಮ ಸಂಸ್ಕೃತ ನಾಟಕಗಳಲ್ಲಿ ಅಥವಾ ಜಾನಪದ ನಾಟಕಗಳಲ್ಲಿ ಸೂತ್ರಧಾರನ ಪಾತ್ರವೇ ಬರ್ತಿತ್ತು. ಸೂತ್ರಧಾರ ಭಾಳ ಕ್ಲಾಸಿಕಲ್ ಆಗಿ ಗೊತ್ತಿರೋ ಹಾಗೆ ಏನು ಮಾಡ್ತಾನೆ, ಅವನು ಕಥೆಯ ಒಳಗೂ ಇರ್ತಾನೆ. ಅಂದರೆ ನಾಟಕದ ಒಳಗೂ ಇದ್ದು ಹೊರಗೂ ಇರ್ತಕ್ಕಂಥ ಒಂದು ಪಾತ್ರ. ಅಂದರೆ ಅವನ ನಿರ್ದೇಶನಕ್ಕೆ ಅನುಗುಣವಾಗಿ ಇಡೀ ನಾಟಕ ಕಟ್ಟಿಕೊಳ್ತಾ ಹೋಗ್ತದೆ. ಅದೇ ಕೆಲಸವನ್ನು ಈಗ ನಿರ್ದೇಶಕ ಮಾಡ್ತಿದ್ದಾನೆ ಮತ್ತು ನಿರ್ದೇಶನ ಮಾಡೋದು ಅಂದರೆ ಅದು ಅರ್ಥ. ಅಂದರೆ ಬೇರೆ ಬೇರೆ ಬಗೆಯ ಓದುಗಳನ್ನು ಸಂಯೋಜಿಸಿ ಅದಕ್ಕೊಂದು ಸಾಮೂಹಿಕವಾದಂಥ ಅಥವಾ ಸಾಮುದಾಯಿಕವಾದ ಮುಖವನ್ನು ಕೊಡುವಂಥ ಕೆಲಸವನ್ನು ನಿರ್ದೇಶಕ ಮಾಡಬೇಕಾಗ್ತದೆ. ಆದ್ದರಿಂದ ನಿರ್ದೇಶಕನ ಓದು ಏನಿದೆ, ಓದು ತುಂಬ ವಿಸ್ತಾರವಾದ ಓದನ್ನು ಮತ್ತು ಆಳವಾದ ಓದನ್ನು ಬಯಸ್ತಾನೆ. ಒಂದು ಕೃತಿಯನ್ನು ಒಬ್ಬ ನಟ ಕೇವಲ ಆ ಮಾತಿನ ಮೂಲ ಕೃತಿಯಲ್ಲಿರುವ ಮಾತಿನ ಧ್ವನಿಯ ಏರಿಳಿತಗಳನ್ನು, ಭಾವಗಳನ್ನು, ತರ್ಕವನ್ನು ಗ್ರಹಿಸಿಕೊಂಡ್ರೆ ಸಾಕಾಗ್ತದೆ. ಆದರೆ ಒಬ್ಬ ನಿರ್ದೇಶಕ ಇಷ್ಟನೇ ಅಲ್ಲ, ಇದರ ಆಚೆಗೆ ಇನ್ನೇನು ಗ್ರಹಿಸಬೇಕಾಗ್ತದೆ. ಅಂದರೆ ಈ ಮಾತು ಯಾವ ಸಂದರ್ಭದಲ್ಲಿ ಯಾವ ಹಿನ್ನೆಲೆಯಲ್ಲಿ ಬರ್ತದೆ, ಅದು ದೇಶದ ಹಿನ್ನೆಲೆ ಇರ್ಬೋದು, ಕಾಲದ ಹಿನ್ನೆಲೆ ಇರ್ಬೋದು, ಅಥವಾ ಬೇರೆ ಬಗೆಯ ಹಿನ್ನೆಲೆಗಳಿರ್ಬೋದು, ಆ ಎಲ್ಲ ಹಿನ್ನೆಲೆಗಳನ್ನು ಅರ್ಥೈಸ್ಕೊಳ್ಬೇಕಾಗ್ತದೆ. ಮತ್ತು ಇಷ್ಟೇ ಅಲ್ಲ, ಯಾಕಂದರೆ ನಾಟಕ ಅಂದ ಕೂಡಲೇ ಒಂದು ಚೌಕಟ್ಟಿದೆ, ದೃಶ್ಯ ಚೌಕಟ್ಟಿದೆ. ಈವನ್ ಬೀದಿ ನಾಟಕಕ್ಕೆ ಬಂದಾಗಲೂ ಕೂಡ ಅಲ್ಲಿ ಯಾವುದೇ ವೇದಿಕೆ ಅನ್ನೋದು ಇಲ್ಲದೇ ಇದ್ರೂ ಕೂಡ ಒಂದು ದೃಶ್ಯ ಚೌಕಟ್ಟು ಇರಲಿಕ್ಕೆ ಬೇಕಾಗ್ತದೆ.
ಒಂದು ದೃಶ್ಯ ಚೌಕಟ್ಟು ಅಂದ ಕೂಡಲೇ ಅದೊಂದು ವಿಜುವಲ್ ಆರ್ಟ್ ಫಾರ್ಮ್ನ ಅನೇಕ ಅಂಶಗಳನ್ನು ಬಯಸ್ತಾರೆ. ಅಂದರೆ ಒಬ್ಬ ನಿರ್ದೇಶಕ ಸಾಹಿತ್ಯವಾಗಿ ಒಂದು ಕೃತಿಯನ್ನು ಓದ್ಕೊಳ್ಬೇಕಾಗ್ತದೆ, ಅಷ್ಟೇ ಅಲ್ಲ ಆ ಸಾಹಿತ್ಯ ಕೃತಿಯನ್ನು ಒಂದು ವಿಜುವಲ್ ಆರ್ಟ್ ಆಗಿ ಓದ್ಕೊಳ್ಬೇಕಾಗ್ತದೆ. ಇದರ ಜೊತೆಗೆ ಚಲನೆ ಮತ್ತು ಕ್ರಿಯೆಗಳು ಬಹಳ ಮುಖ್ಯವಾಗೋದ್ರಿಂದಾಗಿ ಅದನ್ನು ಒಂದು ಕೈನೆಸೆಟಿಕ್ ಫಾರ್ಮ್ ಆಗಿ ಕೂಡ ಅದನ್ನು ಓದ್ಕೊಳ್ಬೇಕಾಗ್ತದೆ. ಅಂದರೆ ಒಂದು ಕೃತಿಯ ಓದುವಿನ ಹಲವು ಆಯಾಮಗಳನ್ನು ಮತ್ತು ಆ ಕೃತಿಯನ್ನು ಬೇರೆ ಬೇರೆ ಕಾಂಪೋಸಿಟ್ ಫಾರ್ಮ್ಗಳೇನಿರ್ತವೆ, ಆರ್ಟ್ ಫಾರ್ಮ್ಗಳೇನಿರ್ತವೆ ಅಥವಾ ಕಾಂಪ್ಲಿಮೆಂಟರಿ ಆರ್ಟ್ ಫಾರ್ಮ್ಗಳೇನಿರ್ತವೆ ಆ ಆರ್ಟ್ ಫಾರ್ಮ್ಗಳ ಹಿನ್ನೆಲೆಯಲ್ಲಿಯೂ ಕೂಡ ಅವನು ಅದನ್ನು ಅರ್ಥೈಸ್ಕೊಳ್ಬೇಕಾಗ್ತದೆ. ಇಷ್ಟೆಲ್ಲವನ್ನು ಒಬ್ಬ ನಟ ಅಥವಾ ಇನ್ನಿತರ ನಿರ್ದಿಷ್ಟವಾದ ತಂತ್ರಜ್ಞ ಮಾಡಬೇಕಾದ ಅಗತ್ಯ ಇಲ್ಲ, ಆದರೆ ಇದೆಲ್ಲವನ್ನು ಒಬ್ಬ ನಿರ್ದೇಶಕ ಮಾಡಬೇಕಾಗ್ತದೆ. ಇದು ನಿರ್ದೇಶನ ಜವಾಬ್ದಾರಿಯಾಗಿರ್ತದೆ. ಹಾಗಾಗಿ ನಿರ್ದೇಶಕ ಇವತ್ತಿನ ರಂಗಭೂಮಿಯಲ್ಲಿ ಬಹಳ ಮುಖ್ಯನಾದವನು. ಮತ್ತು ನಿರ್ದೇಶನ ಅನ್ನುವಂಥದ್ದು ಇತರ ಕಾಂಪ್ಲಿಮೆಂಟರಿ ಆರ್ಟ್ ಫಾರ್ಮ್ಗಳನ್ನೆಲ್ಲ ಸಂಯೋಜಿಸಿ ಒಂದು ಸಾಮುದಾಯಿಕ ಸೃಷ್ಟಿಗೆ ಬೇಕಾದ ಹಾದಿಯನ್ನು ಹಾಕಿಕೊಡುವ ಪ್ರಕ್ರಿಯೆಯನ್ನು ನಿಯಂತ್ರಿಸುವವನು ಅಂತ ನಾವು ಅರ್ಥೈಸ್ಕೊಳ್ಬೇಕಾಗ್ತದೆ.